ಕರ್ವಾರೋ ಪ್ರತಿ ತಂದೆ ಬೆನ್ ಹಿಂದೆ ಕಂಸನೆ ದೇಸಿಡೋ ಕೃಷ್ಣ ಇದ್ದೇ ಇರ್ತಾನ. ಪ್ರೀತಿ ಆ ಯುದ್ಧದ ಆರಂಭ. ಮನೋರಂಜನ್ ರವಿಚಂದ್ರನ್ ನಟಿಸಿರುವಂತಹ ಬಹುನಿರೀಕ್ಷಿತ ಚಿತ್ರ ಮುಗಿಲ್ಪೇಟೆ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಈ ವಿಡಿಯೋದಲ್ಲಿ ನೋಡೋಣ ಈ ಟ್ರೈಲರ್ ನ ಹಾನೆಸ್ಟ್ ರಿವ್ಯೂ. ಮುಗಿಲ್ಪೇಟೆ ಟ್ರೈಲರ್ ಒಂದು ಪವರ್ಫುಲ್ ಡೈಲಾಗ್ ನ ಜೊತೆಗೆ ಶುರುವಾಗುತ್ತೆ, ಜೊತೆಗೆ ರವಿಚಂದ್ರನ್ ರವರ ಹಳೆಯ ಸಿನಿಮಾದ BGM ಕೂಡ ಇಲ್ಲಿ ನೀವು ಕೇಳಬಹುದು. ಅದಾದ ನಂತರ ಜಬರ್ದಸ್ತ್ ಆಕ್ಷನ್ ಸೀನ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಬದುಕು ಎರಡು ಯುದ್ಧಗಳ ನಡುವೆ ನಡೆಯುತ್ತೆ ಅನ್ನೋ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನ ಮೂಲಕ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬಂದ ನಂತರ ಸಿನಿಮಾದಲ್ಲಿ ಏನೋ ಒಂದು ಕುತೂಹಲಕಾರಿ ಸ್ಟೋರಿ ಇದೆ ಅಂತ ಅನಿಸುತ್ತೆ. ಜೊತೆಗೆ ಚಿತ್ರದಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಸಿಗುತ್ತೆ ಅಂತ ಟ್ರೈಲರ್ ನೋಡಿದ್ಮೇಲೆ ಹೇಳ್ಬಹುದು. ಈ ಚಿತ್ರದಲ್ಲಿ ಸಾಧು ಕೋಕಿಲ ಅವರ ಹಲವಾರು ಗೆಟಪ್ಗಳನ್ನು ಕೂಡ ನೀವು ನೋಡಬಹುದು. ಸಾಧು ಕೋಕಿಲ ಅವರ KGF ಗೆಟಪ್ ಈ ಸಿನಿಮಾದಲ್ಲಿ ಹೈಲೈಟ್ ಅಂತಲೇ ಹೇಳ್ಬಹುದು. ಇದರ ಜೊತೆಗೆ ಈ ಚಿತ್ರದಲ್ಲಿ ಕಾಮಿಡಿಗೆ ಯಾವುದೇ ಕೊರತೆ ಇಲ್ಲ ಅಂತಲೇ ಹೇಳ್ಬಹುದು. ಮುಂದೆ ಬರುವಂತ ಒಂದು ಆಕ್ಷನ್ ಸೀನ್ ಸೇಮ್ ರವಿಚಂದ್ರನ್ ರವರ ಆಕ್ಷನ್ ಸ್ಟೈಲ್ ತರಾನೇ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಟ್ರೈಲರ್ ನಲ್ಲಿ ಇರುವಂತ ಫ್ಯಾಮಿಲಿ ಸೆಂಟಿಮೆಂಟ್ ಸೀನ್ ನೋಡಿದ್ಮೇಲೆ ಮುಗಿಲ್ಪೇಟೆ ಚಿತ್ರ ಫ್ಯಾಮಿಲಿ ಕೂಡ ಕೂತು ನೋಡುವಂತ ಸಿನಿಮಾ ಅಂತ ಅನ್ಸುತ್ತೆ. ಜೊತೆಗೆ ಈ ಟ್ರೈಲರ್ ನಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಸ್ಯಾಂಡಲ್ವುಡ್ ನ ಇನ್ನೊಬ್ಬ ಹೀರೋ ರಿಷಿ ಗೌತಮ್ ಕೂಡ ಈ ಟ್ರೈಲರ್ ನಲ್ಲಿ ನೋಡೋದಕ್ಕೆ ಸಿಗುತ್ತಾರೆ. ರಿಷಿ ಗೌತಮ್ ಅವರು ಯಾವ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಅನ್ನೋದಕ್ಕೆ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡ್ಲೇಬೇಕಾಗುತ್ತೆ. ನವೆಂಬರ್ 19ಕ್ಕೆ ಮುಗಿಲ್ಪೇಟೆ ಚಿತ್ರ ರಿಲೀಸ್ ಆಗ್ತಾ ಇದೆ. ಟೋಟಲ್ ಆಗಿ ಈ ಚಿತ್ರ ಲವ್ ಸ್ಟೋರಿ, ಕಾಮಿಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಆಕ್ಷನ್ ಎಲ್ಲದರ ಮಿಶ್ರಣ ಅಂತಾನೆ ಹೇಳ್ಬಹುದು. ನೀವು ಇದುವರೆಗೂ ಕೋಟಿಯನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.